ಬೆಂಗಳೂರ ಹೆಣ್ಣೂರು ಬಳಿ ನರ್ವೇಶ್ ಅಂತ ಒಬ್ಬ ಕಾಲೇಜಿನ ವಿದ್ಯಾರ್ಥಿ ನಿಜಕ್ಕೂ ಕೂಡ ಸಾವನ್ನಪ್ಪಿರುವ ಘಟನೆ ನೆನೆಸಿಕೊಂಡ್ರು ಕೂಡ ನಿಜಕ್ಕೂ ಕೂಡ ಬೇಜಾರಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈತ ಮುಗ್ಧ ಯಾರ್ದೋ ಒಂದು ಇನ್ಸ್ಟಾಗ್ರಾಮ್ ನ ಮೆಸೇಜ್ ಗೋಸ್ಕರ ಈತ ಬಲಿಯಾಗಿದ್ದಾನೆ. ಎಸ್ ಹೌದು, ನಾನು ಹೇಳ್ತಿರೋದು ಖಂಡಿತ ಇದೇ ಸತ್ಯವಾದ ವಿಚಾರ. ಯಾಕೆ ಅಂತ ಹೇಳಿದ್ರೆ ಸ್ವತಃ ತಂದೆ ತಾಯಿ ನರ್ವೇಶಿನ ತಂದೆ ತಾಯಿ ನಮ್ಮ ಜೊತೆಗೆ ಇದ್ರೆ ಯಾರೋ ಲೋಹಿತ್ ಅನ್ನೋ ಹುಡುಗನ ಮೆಸೇಜ್ ಗೋಸ್ಕರ ನನ್ನ ಮಗುನ ಬಲಿ ಪಶು ಮಾಡ್ತಾ ಇದಾರೆ ಅನ್ನೋದು ಕೂಡ ಅವರ ತಂದೆ ತಾಯಿ ಹೇಳ್ತಕ್ಕಂಥ ಸ್ವತಃ ನರ್ವೇಶ್ ಏನು ಮೃತಪಟ್ಟಿದ್ದಾನೆ ಆತನ ತಂದೆ ತಾಯಿ ನಮ್ಮ ಜೊತೆಗೆ ಇದ್ರೆ ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಆಕ್ಚುಲಿ ಕಾಲೇಜಿನಲ್ಲಿ ಏನಾಯ್ತು ನರ್ವೇಶ್ಗೂ ಮತ್ತೆ ಲೋಹಿತ್ ಮಾಡಿರುವಂತ ಮೆಸೇಜ್ಗೂ ನರ್ವೇಶ್ ಯಾಕೆ ಬಲಿಯಾಗಿದ್ದಾನೆ? ಸರ್, ಮಂಡೇ ನೈಟು ಯುವನ್ ಅನ್ನೋ ಹುಡುಗ ನನ್ನ ಮಗನಿಗೆ ಮೆಸೇಜ್ ಮಾಡಿದ್ದಾನೆ, ಲೋಹಿತ್ ಅನ್ನೋ ಹುಡುಗ ನಿಮ್ಗೆ ಗೊತ್ತಾ ಅಂತ. ಇವನು ಲೋಹಿತ್ ಹತ್ರ ಅಟ್ ಸೇಮ್ ಟೈಮ್ ಮೆಸೇಜ್ ಮಾಡ್ತಾ ಇದ್ದಾನೆ, ಈ ತರ ನಿಮಗೆ ಯುವನ್ ಕೇಳ್ತಾ ಇದ್ದಾರಂತ. ಅವನು ಇಲ್ಲ, ಆ ತರ ಏನು ಇಲ್ಲ, ಲೋಹಿತ್ ಹೇಳಿದ್ದಾನೆ ಸರ್. ಇನ್ಸ್ಟಾಗ್ರಾಮ್ ವಿಚಾರವಾಗಿ ಲೋಹಿತ್ ಮೆಸೇಜ್ ಮಾಡಿದ್ದ, ಆದ್ರೆ ಮರೇಶ್ ನ ಕರ್ಕೊಂಡೋಗಿ ಮರ್ಡರ್ ಮಾಡಿದ್ದಾರೆ, ಏನ್ ಸರಿ? ಲೋಹಿತ್ ಸಮಂತ ಅನ್ನೋ ಹುಡುಗಿನ ಲವ್ ಮಾಡಿದ್ದಾನೆ, ಲವ್ ಟಾರ್ಚರ್ ಕೊಟ್ಟಿದ್ದಾನೆ, ಆ ಸ್ಕ್ರೀನ್ ಶಾಟ್ ಕಳಿಸಿದ್ದಾರೆ. ನಾನ್ ನಿನ್ನ ಇದ್ ಮಾಡ್ಬಿಡ್ತೀನಿ, ನಾನ್ ನಿನ್ ಜೊತೆ ಮಡ್ಗೋಬೇಕು ಒಂದ್ ರೂಮ್ ದಲ್ಲಿ, ಆತರಲ್ಲ ಹುಡುಗಿಗೆ ಮೆಸೇಜ್ ಮಾಡಿದ್ದಾರೆ. ಲೋಹಿತ್ ಆ ಸ್ಕ್ರೀನ್ ಶಾಟ್ ಯುವನ್ ಅನ್ನೋ ಹುಡುಗ ನನ್ನ ಮಗನ್ಗೆ ಕಳಿಸಿದ್ದಾನೆ. ಅದನ್ನ ಇವ್ರಿಗೆ ತೋರಿಸ್ತ್ರೆ ಇವನು ಇಲ್ಲ ನಿನ್ ಬಿಟ್ಟು ನಾನ್ ಮಾಡಿಲ್ಲ ಅಂತ ಈ ಲೋಹಿತ್ ಅವನಿಗೆ ಹೇಳಿದ್ದಾನೆ. ಆದ್ರೆ ಇದ್ ಮಾಡಿದಕ್ಕೆ ಇವನು ನಾನ್ ನಿನ್ ಮಾತಾಡೋಣ ಕಾಂಪ್ರಮೈಸ್ ಮಾಡೋಣ ಅಂತಾನೆ ಇವನ್ನ ಕರ್ಕೊಂಡು ಹೋಗಿರೋದು ಕಾಲೇಜಿಂದ 12:30 ಸರ್. ಅದಕ್ ಮುಂಚೆ ನನ್ನ ಮಗನ್ಗೂ ಆ ವಿಚಾರಕ್ಕೂ ಆ ಹುಡುಗರು ಯಾರು ಯಾವ್ದು ಗೊತ್ತಿಲ್ಲ ಸರ್. ಈಗ ಲೋಹಿತ್ ನೀವ್ ಹೇಳ್ತಾ ಇದ್ರಿ, ಇಬ್ರು ಕೂಡ ಲೋಹಿತ್ ಲೋಹಿತ್ ಮರವೇಶ್ ಎಷ್ಟು ವರ್ಷದಿಂದ ಫ್ರೆಂಡ್ಸ್ ಆಗಿದ್ರು? ಮತ್ತೆ ಸ್ಕೂಲ್ ಮೆಟ್ ಸರ್, 10th ಅಷ್ಟೇ ಸರ್. ಆಮೇಲೆ ಅವನ್ಗೆ ಹಿಂಗೆ ಪರಿಚಯ ಇಲ್ಲ, ಯಾವ್ದು ಇದೂ ಇಲ್ಲ. ಸ್ಕೂಲ್ ಮೆಟ್ ಇಂದ ಯಾವಾಗ ಯಾರು ತಂದ್ರು ಏನೇ ತಂದ್ರು ಅಂತ ನನ್ನ ಮಗನ ಹತ್ರ ಕೇಳೋದು, ಯಾವಾಗಲೂ ಒಂದ್ ಸತಿ ಅವ್ನ್ ಬರ್ತಾ ಹೋಗೋದು ಅಷ್ಟೇ. ಲೋಹಿತ್ ಅನ್ನೋನ್ಗು ನನ್ ಮಗನ್ಗು ಯಾವ ಸಂಬಂಧನೂ ಇಲ್ಲ, ಏನೂ ಇಲ್ಲ ಸರ್. ಅಂದ್ರೆ ಮೆರವೇಶ್ ಅಂದ್ರೆ ಮಧ್ಯಾಹ್ನ ಸುಮಾರು 12:30 ಒಂದು ಫೋನ್ ಕಾಲ್ ಬರುತ್ತೆ, ಲಂಚ್ ಬ್ರೇಕ್ ಅಲ್ಲಿ ಕಾಲೇಜಿಂದ ಹೊರಗಡೆ ಹೋಗ್ತಾನೆ, ಅದು ಅವ್ರ ತಂದೆ ತಾಯಿಗೂ ಕೂಡ ಗೊತ್ತಿರಲ್ಲ. ಅಲ್ಲಿಂದ ನಂತರ ಈ ಮೆರವೇಶ್ ಅನ್ನ ಡಿಜೆ ಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಅವನ ಮೇಲೆ ಅಸಾಲ್ಟ್ ಅನ್ನ ಕೂಡ ಮಾಡ್ತಾರೆ. ಅವ್ನ್ ಇದ್ ಮಾಡ್ಬಿಟ್ಟು ಮಾಡಿದ್ರು. ಅಲ್ಲಿಂದ ಕಾರ್ತಿಕ್ ಇಮ್ತಿಯಾಸ್ ಯಾವ ಹುಡುಗ ಇಬ್ರು ಮುಂದೆ ಅವನು ಸೆಂಟ್ರಲ್ ಅಲ್ಲಿ ನನ್ನ ಮಗ ಮೆರವೇಶ್ ನ ಇಟ್ಕೊಂಡು ಹಿಂದೆ ಕಾರ್ತಿಕ್ ಅನ್ನೋ ಹುಡುಗ ಕರ್ಕೊಂಡ್ ಬಂದು ಇದ್ರ ಹತ್ರ ಬಿಟ್ಟಿದ್ದಾರೆ. ಹಾಕ್ಬಿಟ್ಟು ಕಾರ್ತಿಕ್ ಅನ್ನೋ ಹುಡುಗ ಸುನಿಲ್ ಕಾಪಾಗೆ ಫೋನ್ ಮಾಡಿ ಇತರ ಮೇಲ್ವೇಶ್ ಇದಾನೆ ಅವ್ನ್ ಇದಾನೆ ಅಂತ ಸತ್ತಿದಾನೆ ಅಂತ ಇಲ್ಲ ಇದಾನೆ ಅಂತ ತಕ್ಷಣ ಇವ್ನು ಹೊರಟೋಗ್ಬಿಟ್ಟಿದ್ದಾನೆ. ಈ ಸುನಿಲ್ ತಾಪ ಆ ಜಗದೀಶ್ ರಾಹುಲ್ಗೆ ಫೋನ್ ಮಾಡಿ ಬಂದು ಅವನ್ನ ಎತ್ತಾಕೊಂಡು ಆಟೋದಲ್ಲಿ ಆರ್ಕೆ ಹಾಸ್ಪಿಟಲ್ ಹತ್ರ ಬಂದಿರೋದು. ಅವ್ನು ಹಿಂಗಿದ್ದ ಸರ್, ಅವ್ನ್ ಹೋಗ್ಬಿಟ್ಟಿದ್ರು ಸರ್, ಅವ್ನ್ ಪ್ಯಾಂಟ್ ಎಲ್ಲ ಕಿತ್ತಾಕ್ಬಿಟ್ಟಿದ್ರು ಸರ್, ಹಿಂಗ್ ಚುಚ್ಚಿದ್ದಾರೆ ಸರ್. ಅವನ್ನ ತುಂಬಾ ತುಂಬಾ ಕ್ರೂರವಾಗಿ ಇದ್ ಮಾಡಿದ್ದಾರೆ ಸರ್, ತುಂಬಾ. ಸರ್, ನೀವು ನಿಮ್ ಮಗನ ನೋಡಿದ್ರಿ ಅಂದ್ರೆ ಅವ್ನ ಏನಾದ್ರು ಹೇಳಿದಾನ ಅಥವಾ ಫೋನ್ ಮಾಡಿದ್ದಾನೆ ನಿಮ್ ಮಗನಿಗೆ ಅಥವಾ ಮನೆಗೆ ಬರ? ಯಾಕಂದ್ರೆ ಯೂಶಲಿ ಸಂಜೆ ಸುಮಾರು 4 ಗಂಟೆಗೆ ನಿಮ್ ಮಗ ವಾಪಸ್ ಮನೆಗೆ ಬರ್ತಿದ್ದ. ಅವತ್ತು ಆ ಹಂತಕರ ಅಂದ್ರೆ ನಿಮ್ ಮಗನ ಗೊತ್ತಿಲ್ಲದೆ ಇರೋ ಫ್ರೆಂಡ್ಸ್ ನಿಮ್ ಮಗನ ಟಾರ್ಗೆಟ್ ಮಾಡಿದ್ದಾರೆ. ಆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜಸ್ ಕೂಡ ಒಂದ್ ವಲ್ಗರ್ ಆಗಿತ್ತು ಅಂತ ಪೊಲೀಸರು ಹೇಳ್ತಾ ಇದಾರೆ. ಸೊ ಆದ್ರೆ ನಿಮ್ಮ ಮಗ ಹೇಗಿ ಬಲಿ ಪಶು? ನಮ್ ಮಗನಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಒಂಚೂರು ಸಂಬಂಧನೇ ಇಲ್ಲ. ಈ ಲೋಹಿತ್ ತನ್ನ ಹುಡುಗನಿಗೆ ಹೆಲ್ಪ್ ಮಾಡಕ್ ಹೋಗಿ ಸಮಾಧಾನ ಮಾಡಿ ನಾನು ಇದು ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ಹೋಗಿ ಇವನು ಸಿಕ್ಕಾಕೊಂಡಿದ್ದಾನೆ. ಇವ್ ಇಟ್ಕೊಂಡು ಹೋದವರು ಎಷ್ಟು ಜನ ಇಟ್ಕೊಂಡು ಹೋದ್ರೆ ಅಂತ ಗೊತ್ತಿಲ್ಲ ನನಗೆ. ಕಾಲೇಜಿಂದ ಹೊರಗಡೆ ಬಂದಿದ್ದಾನೆ, ಕರ್ಕೊಂಡು ಹೋಗಿದ್ದಾರೆ, ಎಲ್ಲೇ ಕರ್ಕೊಂಡು ಹೋದ್ರೆ ಅಂತ ಗೊತ್ತಿಲ್ಲ. ಕರ್ಕೊಂಡು ಹೋಗಿ ನಮ್ಗೆ ಏನೂ ಇದಿಲ್ಲ. 3:30 ನಮ್ಮ ಮಿಸ್ಸಸ್ ಫೋನ್ ಮಾಡಿದ್ರು, ಕಾಲೇಜಲ್ಲಿ ಫ್ರೆಂಡ್ ಜೊತೆಗೆ ಕಾಲೇಜಿಂದ ಫ್ರೆಂಡ್ ಜೊತೆಗಿದ್ದೀನಿ ಅಂತ ಹೇಳಿದ್ದಾನೆ ಅಷ್ಟೇ. ಆಮೇಲೆ ಆಮೇಲೆ ಇದೆಲ್ಲ ನಮ್ದ್ರೆ ನಿಮ್ಮ ಮಗನ ಸಿಚುವೇಶನ್ ಕೈ ಕಾಲು ಎಲ್ಲೆಲ್ಲಿ ಓಡಿದ್ರು ಸರ್? ಇಲ್ಲಿಂದ ಇಲ್ಲಿ ಓಡಿದ್ದಾರೆ ಸರ್, ಎರಡು ಕಡೆನು ಎರಡು ಕಡೆ ಓಡಿದ್ದಾರೆ. ಇದು ಎರಡು ಓಡ್ತಿದ್ದಾರೆ, ಪ್ಯಾಂಟ್ ಕಟ್ ಮಾಡಿ ಹಾಕಿದ್ದಾರೆ, ಎರಡು ಕಾಲು ಏಟ್ ಬಿದ್ದಿದೆ, ಎರಡು ಕಾಲು ಏಟ್ ಬಿದ್ದಿದೆ ಸರ್. ನೀವೇನ್ ಕೆಲಸ ಮಾಡಿ? ನಾವು ಫ್ಯಾಬ್ರಿಕೇಶನ್ ಕೆಲಸ ಮಾಡಿ ಸರ್, ವೆಲ್ಡಿಂಗ್ ಫ್ಯಾಬ್ರಿಕೇಶನ್. ಸೊ ಅಂದ್ರೆ ಮಗನ ನೀವು ಲಾಸ್ಟ್ ಅಲ್ಲಿ ಮಾತಾಡಿದ್ದೀವಿ ಸರ್? ನಾನು ಬೆಳಿಗ್ಗೆ 6:30 ಕೆಲಸಕ್ಕೆ ಹೋಗ್ಬಿಟ್ಟೆ ಸರ್, ಯಾಕಂದ್ರೆ ಅವನು 8:30 ಹೋಗ್ಬೋದು ಅವತ್ತು ಟ್ಯೂಸ್ಡೇ ಮಾತ್ರ. ನಾನು ಬೆಳಗ್ಗೆ 6:30 ಕೆಲಸಕ್ಕೆ ಹೋಗ್ಬಿಟ್ಟೆ, ನಾನು ಅವನ್ನ ನಿದ್ದೆ ಮಾಡ್ತಿದ್ರೆ. ಓಕೆ,
ನೋಡ್ಕೊಂಡು ಹೋಗ್ತೀರಿ ಸರ್? ಕಾಲೇಜ್ ಮ್ಯಾನೇಜ್ಮೆಂಟ್ ಅಂತ ಏನಾದರೂ ಮಾತಾಡೋದ ಸರ್? ಇಲ್ಲ ಸರ್, ಇಲ್ಲ ಸರ್, ಮಾತಾಡಿಲ್ಲ. ಈಗ ಪೊಲೀಸರು ಏನು ಹೇಳ್ತಾರೆ ಸರ್? ನಿಮಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ನಿಮಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ಅವರಿಗೆ ಹೆಸರು ಸಮಂತಾ ಸರ್. ಅಂದ್ರೆ ನಿಜಕ್ಕೂ ಕೂಡ ಈ ಸಮಂತಾ ಹಾಗೂ ಏನು ಮೋಹಿತ್ ನಡುವೆ ಮೆಸೇಜ್ ಗಳಲ್ಲಿ ಇರ್ತಕ್ಕಂತ ನಡುವೆ ಬಲಿಯಾಗಿರ್ತಕ್ಕಂತ ನಿಜಕ್ಕೂ ಕೂಡ ಈ ಅಮಾಯಕ ಹುಡುಗ ಅಂತಾನೆ ಹೇಳ್ಬೋದು. ಅವ್ರ ತಂದೆ ತಾಯಿ ಹೇಳಿಕೆಗಳು ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ತಲೆ ಕಿರ್ಚನತೆ. ಯಾರೋ ಒಂದು ಹುಡುಗನ ಕಾಪಾಡೋದು, ಈತನ ಪ್ರಾಣವನ್ನೇ ಸ್ನೇಹಿತನು ಸಹ ರಕ್ಷಿಸಿದಾನೆ ಅನ್ನೋದು ಕೂಡ ಕಂಡು ಬರ್ತಾ ಇರ್ತಕ್ಕಂಥ. ಒಟ್ಟಾರೆಯಾಗಿ ಪೊಲೀಸರು ಸೂಕ್ತ ತನಿಖೆಯನ್ನು ಮಾಡ್ತೇನೆ ಅನ್ನೋ ಭರವಸೆ ಮೇಲೆ ಈ ಕಾರ್ಯಕ್ರಮವನ್ನು ನೋಡ್ತಾರೆ ನ್ಯೂಸ್ 18.